ನಾಲ್ಕು ದಿನಗಳ ಹಿಂದೆ ರಜೆಯ ಮೇಲೆ ತೆರಳಿ ಇವತ್ತು ಮತ್ತೆ ಕೆಲಸಕ್ಕೆ ಮರಳಿದ್ರು. ಪಿಡಿಒ ಅನುಮಾನಾಸ್ಪದ ಸಾವಿನ ಬಗ್ಗೆ ತನಿಖೆಗೆ ಒತ್ತಾಯಿಸಿ ಬೀದರ್ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಪಿಡಿಒಗಳು ಪ್ರತಿಭಟನೆ ನಡೆಸಿದ್ರು. ಔರಾದ ತಾಲೂಕಿನ ಜಂಬಗಿ ಗ್ರಾಮ ಪಂಚಾಯಿತಿ ಪಿಡಿಒ ರಮೇಶ್ ಲೋಹಾರ್ ತೆಲಂಗಾಣದ ರಾಯಕೊಂಡದ ಸೇತುವೆ ಬಳಿ ಎರಡು ದಿನಗಳ ಹಿಂದೆ ಶವವಾಗಿ ಪತ್ತೆಯಾಗಿದ್ದ. ಬೈಕ್ ಸವಾರನ ಮೇಲೆ ಆನೆ ದಾಳಿಗೆ ಮುಂದಾಗಿರುವ ವಿಡಿಯೋ ಸಖತ್ ವೈರಲ್ ಆಗಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ವ್ಯಾಪ್ತಿಯ ಮೂಲೆಹೊಳೆ ಚೆಕ್ಪೋಸ್ಟ್ನಲ್ಲಿ ಘಟನೆ ನಡೆದಿದೆ. ರಸ್ತೆಯಲ್ಲಿ ಆನೆ ನೋಡಿ ಸವಾರ ಬೈಕ್ನಿಂದ ಬಿದ್ದಿದ್ದಾನೆ. ಈ ವೇಳೆ ಆನೆ ಅಟ್ಟಾಡಿಸಿಕೊಂಡು ಬಂದಿದ್ದು ಸವಾರ ಓಡಿ ಹೋಗಿದ್ದಾನೆ. ಯಾದಗಿರಿ ನಗರದ ಮಾರುತಿ ಬಡಾವಣೆಯಲ್ಲಿ ಲಸಿಕೆ ಹಾಕಲು ಹೋದ ಸಿಬ್ಬಂದಿಗೆ ನಿವಾಸಿಗಳು ನಾನಾ ಸಬೂಬು ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಪಕ್ಕದಲ್ಲೇ ಗ್ಲಾಸ್ ಇಟ್ಕೊಂಡು ಇವತ್ತು ಎಣ್ಣೆ ಹೊಡೆದಿದ್ದೇನೆ, ನಾಳೆ ಬಂದು ವ್ಯಾಕ್ಸಿನ್ ಹಾಕಿ ಎಂದಿದ್ದಾರೆ. ಎಣ್ಣೆ ಕುಡಿದ್ರೂ ಏನು ಆಗಲ್ಲ, ವ್ಯಾಕ್ಸಿನ್ ಪಡೆಯಿರಿ ಅಂದ್ರು ವ್ಯಾಕ್ಸಿನ್ ಹಾಕಿಸಿಕೊಂಡಿಲ್ಲ. ಮಹಾರಾಷ್ಟ್ರದಲ್ಲಿ ರೂಪಾಂತರಿ ಕೊರೋನಾ ಒಮಿಕ್ರಾನ್ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಿದ್ರೂ ಬೀದರ್ ಜಿಲ್ಲಾಡಳಿತ ಕೇರ್ಲೆಸ್ ಮಾಡುತ್ತಿದೆ. ಹದ್ದಿನ ಕಣ್ಣಿಡುವ ಉದ್ದೇಶದಿಂದ ಮಹಾರಾಷ್ಟ್ರ ಗಡಿಯಲ್ಲಿ 8 ಚೆಕ್ ಪೋಸ್ಟ್, ತೆಲಂಗಾಣ ಗಡಿಯಲ್ಲಿ 2 ಚೆಕ್ ಪೋಸ್ಟ್ ಗಳನ್ನು ತೆರೆಯಲಾಗಿದೆ. ಆದರೆ ಸಿಬ್ಬಂದಿ ವಾಹನ ತಪಾಸಣೆ ಮಾಡದೆ ಬಿಡುತ್ತಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಮೂರನೇ ಅಲೆ ಆತಂಕದಲ್ಲೂ ಯಾದಗಿರಿಯ ಸರ್ಕಾರಿ ಶಾಲೆಯಲ್ಲಿ ರೂಲ್ಸ್ ಬ್ರೇಕ್ ಮಾಡಲಾಗಿದೆ. ಯಾದಗಿರಿ ನಗರದ ಸ್ಟೇಷನ್ ಬಜಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳು ಸಾಮಾಜಿಕ ಅಂತರ ಮರೆತು ಕ್ಲಾಸ್ ರೂಮ್ನಲ್ಲಿ ಕುಳಿತಿದ್ರು. ಇನ್ನು ಶಾಲೆಯಲ್ಲಿ ಕೊಠಡಿಗಳ ಕೊರತೆ ಇದೆ. ಕೋವಿಡ್ ಸೋಂಕು ಹೆಚ್ಚಾಗ್ತಿದ್ರು ಉತ್ತರ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮಾಸ್ಕ್ ಹಾಕದೆ ಕೇರ್ಲೆಸ್ ಮಾಡುತ್ತಿದ್ದಾರೆ. ಕಾರವಾರ ನಗರದ ಐಟಿ ಕಾಲೇಜಿನಲ್ಲಿ ಸ್ಯಾನಿಟೈಸ್ ವ್ಯವಸ್ಥೆಯೇ ಇಲ್ಲವಾಗಿದೆ. ಕಾಲೇಜು ಆಡಳಿತ ಮಂಡಳಿ ಸಹ ನಿಯಮಗಳನ್ನು ಗಾಳಿಗೆ ತೂರಿದ್ದು ಕೊರೋನಾ ಹೆಚ್ಚಾಗುವ ಆತಂಕ ಎದುರಾಗಿದೆ. ಇದು ಇವತ್ತಿನ ನಮ್ಮೂರು. ಈಗ ಸೂಪರ್ 30 ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.